subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಟ್ಕಿ ಬೀನ್ಸ್ ಇರುತ್ತಲ್ಲ ಅದನ್ನು ಮೊಳಕೆ ತಂದು ಅದರದ್ದು ಸ್ಟಫ್ ಮಾಡಿ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ, ಮಟ್ಕಿ ಬೀನ್ಸು, ಹಾಗೆ ಅರಿಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ನೀರುಳ್ಳಿ ಕಟ್ ಮಾಡೋದು. ಸಣ್ಣ ಕಟ್ ಮಾಡಿ, ನೀರುಳ್ಳಿ ಎಷ್ಟು ಸಣ್ಣ ಕಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ಜೀರಿಗೆ, ಅಚ್ಚಕಾರದ ಪುಡಿ, ಮತ್ತು ಗರಂ ಮಸಾಲ ಪೌಡ್ರು, ಮತ್ತು ಧನಿಯಾ ಪೌಡ್ರು ಇಷ್ಟು ತೋರಿಸಿದ್ದೀನಿ. ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸು. ಮತ್ತು ಇದು ಉಳಿದಿರೋದು ಉಪ್ಪು, ಸ್ವಲ್ಪ ಲೆಮನ್ ಜ್ಯೂಸು, ಮತ್ತು ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಅದರದ್ದು ಗಾರ್ನಿಶಿಂಗು ಮತ್ತು ಬೇರೆ. ಈಗ ಹೊರಗಿನ ಹಿಟ್ಟಿಗೆ ಗೋಧಿ ಹಿಟ್ಟು ಮತ್ತು ಉಪ್ಪು, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮಟ್ಕಿ ಸ್ಪ್ರೌಟ್ ಮಾಡಿರೋದು ತುಂಬ ಒಳ್ಳೆಯದು ಹೆಲ್ತ್ಗೆ. ಈಗ ನೋಡಿ, ಓವರ್ ನೈಟ್ ಸ್ಪ್ರೌಟ್ ಮಾಡಿದ ಇದು ಸೋಕ್ ಮಾಡಿದಂತಹ ಮಟ್ಕಿನ ಒನ್ ಥರ್ಡ್ ಕಪ್ಪು ಇದಕ್ಕೆ ಸೀವ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಎಲ್ಲ ನೀರು ತೆಗಿಬೇಕಾದ್ರದ್ದು, ಮತ್ತು ನೀರು ತೆಗೆದುಬಿಟ್ಟು 15 ನಿಮಿಷ ರೆಸ್ಟ್ ಮಾಡಬೇಕು. ಯಾಕಂದರೆ ಪೂರ್ತಿ ನೀರು ತೆಗೆದು ಅದು ಸ್ವಲ್ಪ ಮಾಯಿಸ್ಟ್ ಇದ್ದರೆ ಸಾಕು, ಆವಾಗ ಮಾತ್ರ ಮೊಳಕೆ ಬರೋದು. ಈಗ ಅದನ್ನು ಒಂದು ಸ್ವಲ್ಪ ಪೋರಸ್, ಅಂದರೆ ಸ್ವಲ್ಪ ಹೋಲ್ ಇರುವ ಇದಕ್ಕೆ, ಅಂದರೆ ಸ್ವಲ್ಪ ಇದಕ್ಕೆ ಹಾಗೆ ಟರ್ಕಿಶ್ ಟವೆಲ್ ಅಂತ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಎಂಡ್ಸ್ನೂ ಒಟ್ಟಿಗೆ ತಂದು ಅದನ್ನು ಕಟ್ಬಿಟ್ಟಿಡಿ. ಮಟ್ಕಿ ಎಷ್ಟು ಒಳ್ಳೆಯದು ಅಂದರೆ, ಇದರಲ್ಲಿ ಪ್ರೋಟೀನ್ ತುಂಬ ಹೈ ಇರುತ್ತೆ ಯಾಕಂದರೆ ಮೊಳಕೆ ಬಂದಿರುತ್ತಲ್ವಾ. ಇದು ಪ್ಯಾಕ್ಡ್ ವಿತ್ ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ಸು. ಇದರಲ್ಲಿ ಫೊಲೆಟ್ ಇದೆ. ಫೊಲೆಟ್ ಏನು ಅಂತಂದರೆ, ಅದು ಫೊಲೆಟ್ ಇದೆ, ಮ್ಯಾಗ್ನೀಷಿಯಂ ಇದೆ. ಇದು ಎಕ್ಸಲೆಂಟ್ ಸೋರ್ಸ್ ಆಫ್ ವಿಟಮಿನ್ ಬಿ ಮತ್ತು ಪೊಟ್ಯಾಷಿಯಮ್ ಆ್ಯಂಡ್ ಜಿಂಕ್. ಇವಾಗ ನೋಡಿ, 10 ಗಂಟೆ ಅದನ್ನು ಹಾಗೆ ಕಟ್ಟಿ ಒಂದು ಬಟ್ಟೆಯಲ್ಲಿ ಒಂದು ಬೌಲಲ್ಲಿ ಇಡಬೇಕು, ಟೈಟಾಗಿ ಆಗಬೇಕು ಮಾತ್ರ. ಈಗ ಅದನ್ನು ಬಿಡಿಸಿ ನೋಡಿ, 10 ಗಂಟೆ ಆದಮೇಲೆ. ಇದು ಫೊಲೆಟು ಮತ್ತು ಫೊಲೆಟ್ ಇದೆಯಲ್ಲ, ಇಟ್ ಪ್ಲೇಸ್ ಎ ಮೇನ್ ರೋಲ್ ಇನ್ ಇಮ್ಯುನಿಟಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿದ್ರಲ್ಲ, ಫಸ್ಟ್ ಲ. ಈಗ ಮೊಳಕೆ ಬಂದಿರೋದನ್ನು 1/3 ಕಪ್ ಹಾಕಿದ್ದವಾಗ 1 ಕಪ್ ಆಗಿದೆ ನೋಡಿ. 3 ಸತಿ ಹಾಕಿದ್ದೀನಿ 1/3 ಕಪ್ಪಿಂದ. ನಾನು ನೋಡಿದ್ರೆ 1 ಕಪ್ ಆಗುತ್ತೆ ಅದು ಮೊಳಕೆ ಬಂದರೆ, 3 ಟೈಮ್ಸ್ ಆಗುತ್ತೆ. ಈಗ ಅದಕ್ಕೆ ಅಗತ್ಯ ಆಗಿರೋ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿಬಿಟ್ಟು ಕುಕ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ಮತ್ತೆ ಇನ್ನೊಂದು ಏನು ಅಂದರೆ, ಇದು ಬಿ ಪಿ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರದೇ ಇರೋ ಹಾಗೆ ನೋಡುತ್ತೆ. ಇದು ನಮಗೆ ಮೆಂಟಲ್ ಹೆಲ್ತು ಕೂಡ ಸರಿ ಮಾಡೋಕ್ಕೆ ನೋಡುತ್ತೆ, ಇಮ್ಯುನಿಟಿ ಬೂಸ್ಟಿಂಗು. ಈಗ ಎಣ್ಣೆ ಹಾಕಿಬಿಟ್ಟು ಅದನ್ನು 1/4 ಟೀಸ್ಪೂನ್ ಅದಕ್ಕೆ ಜೀರಿಗೆ ಹಾಕಿ ಅದು ಕ್ರ್ಯಾಕಲ್ ಆಗಲಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಒಂದು ಸ್ಟೀರು. ಈಗ ಅದಕ್ಕೆ 1/4 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ, ನಮ್ಮದು ಮಟ್ಕಿ ಎಷ್ಟು ಸಣ್ಣಕ್ಕಿದೆ ಹಾಗೆ ಸಣ್ಣ ಕಟ್ ಮಾಡಿ ಹಾಕಿ, ಆವಾಗ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಉಪ್ಪು ಹಾಕಿದ್ರಿಂದ ನೀರುಳ್ಳಿ ಬೇಗ ಹುರಿದು ಬರುತ್ತೆ. ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೊಳ್ಳಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಒಂದು 2-3 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ, ಈಗ ಆಯಿತು. ಅದಕ್ಕೆ ಇವಾಗ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಇವಾಗ ಎಲ್ಲ ಹಸಿ ವಾಸನೆ ಹೋಗಿ ಪರಿಮಳಯುಕ್ತ ಆಗೋ ತನಕ ನೀವು ಹುರ್ಕೋಬೇಕಾಗತ್ತೆ. ಇದರಲ್ಲಿ ವಿಟಮಿನ್ ಬಿನೂ ಇದೆ, ವಿಟಮಿನ್ ಸಿನೂ ಇದೆ, ಅದರಿಂದ ಅದು ಇಮ್ಯುನಿಟಿ ಬೂಸ್ಟಿಂಗು, ಮೆಂಟಲ್ ಹೆಲ್ತ್ನ ಕೂಡ ಹೆಲ್ಪ್ ಮಾಡುತ್ತೆ. 1/3 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, 1 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಮತ್ತು ಇದು ಮನೆಯಲ್ಲಿ ಮಾಡಿರೋ ಗರಂ ಮಸಾಲ ಪೌಡ್ರ್ ಆಗಿಂದ 1/5 ಟೀಸ್ಪೂನ್ ಸಾಕು, ಹೊರಗಡೆಯಿಂದ ತಂದರೆ 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಕಂಬೈನ್ ಆಗಿಬಿಟ್ಟು ಹಸಿ ವಾಸನೆ ಹೋಗಿ ಗಮ್ಮಂತ ಪರಿಮಳ ಬರೋ ತನಕ ಒಂದು 1 ನಿಮಿಷ ತನಕ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಕುಕ್ ಮಾಡಿರುವಂಥ ಮಟ್ಕಿ ಇದೆಯಲ್ಲ, ಕುಕ್ಕರಲ್ಲಿ ಯಾವಾಗಲೇ ಕುಕ್ ಮಾಡಿದ್ದು ಅದನ್ನು ಹಾಕ್ಕೊಳ್ಳಿ. ಒಂಚೂರು ನೀರು ಉಳಿಯಲಿಲ್ಲ ನೋಡಿ, ಹಾಕಿದ ನೀರು ಕರೆಕ್ಟಾಗಿ ಆಯ್ತು. ಅದಕ್ಕೆ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಇದು ನಾವು ಸ್ಟಫ್ ಮಾಡಬೇಕಾಗಿರೋದ್ರಿಂದ ಇದು ಸ್ವಲ್ಪ ಮಶಿ ಆಗಬೇಕಾಗತ್ತೆ. ಅದರಿಂದ ನಾವೀಗ ಕ್ರಶ್ ಪ್ರೆಸ್ಸರ್ ಇರುತ್ತಲ್ಲ, ಅದರಿಂದ ಚೆನ್ನಾಗಿ ಕ್ರಶ್ ಮಾಡ್ಕೊಳ್ಳಿ. ಅದು ಪ್ರೆಸ್ ಮಾಡಿದ್ರಿಂದ ಕ್ರಶ್ ಆಗಿಬಿಟ್ಟು ಚೆನ್ನಾಗಿ ಫೈನಾಗಿ ಕ್ರಶ್ ಆಗಿಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ. ಇವಾಗ ಅದಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ 1 ಟೀಸ್ಪೂನು. ಈಗ 2-3 ಟೀಸ್ಪೂನು ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಮೇಲಿಂದಲೂ ನಾನು ಒಂದ್ಸತಿ ಪ್ರೆಸ್ಸರಿಂದ ಕ್ರಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಮಿಕ್ಸು ಕಾಣ್ತಾ ಇದೆಯಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ, ಎಷ್ಟು ಫ್ಯಾಂಟಾಸ್ಟಿಕ್ಕಾಗಿದೆ ನೋಡಿ. ಈಗ ಅದರದ್ದು ಲೆಮನ್ ಸೈಜ್ ಬಾಲ್ಸ್ ಮಾಡಿ ಇಡಿ. ಈ ಇದರಲ್ಲಿ ನಿಮಗೆ ಸಾಧಾರಣ 6-8 ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ, ಡಿಪೆಂಡ್ಸ್. ಮತ್ತೆ ಈಗ ಅದಕ್ಕೆ ಹೊರಗಿನ ಹಿಟ್ಟು ತಯಾರು ಮಾಡೋಣ. 1/2 ಕಪ್ಪು ಗೋಧಿ ಹಿಟ್ಟನ್ನ ಜರಡಿ ಮಾಡಿದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು 2-3 ಟೀಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನಾನು ಆಲಿವ್ ಆಯಿಲ್ ಹಾಕಿದ್ದೀನಿ, ಯಾವ್ದು ಬೇಕಾದ್ರೂ ಹಾಕೋಬೋದು. ಮಿಕ್ಸ್ ಮಾಡಿ ಡ್ರೈ ಇದನ್ನು, ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಮಿಕ್ಸ್ ಮಾಡಿ. ಅದು ಎಣ್ಣೆ ಎಲ್ಲದಕ್ಕೂ ತಾಗಿದ ಮೇಲೆ
ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಡೋ ಮಾಡ್ಕೊಳ್ಳಿ. ಸಾಫ್ಟಾಗಬೇಕು, ತುಂಬ ಸಾಫ್ಟಾಗಬೇಕು, ಯಾಕಂದರೆ ನಮಗೆ ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಕ್ಲೀನಾಗಿ ಲಟ್ಟಿಸ್ಲಿಕ್ಕೆ ಬರಬೇಕು. ಅಂದರೆ ಕೈ ಗಂಟಬಾರ್ದು, ಹಾಗೆ ಸಾಫ್ಟಾಗಿ ಮಾಡ್ಕೊಳ್ಳಿ. 1 ಟೀಸ್ಪೂನ್ ಎಣ್ಣೆಯನ್ನು ಪೂರ್ತಿ ಹಿಟ್ಟಿಗೆ ರಬ್ ಮಾಡಿ ತಾಗೋ ಹಾಗೆ ಮತ್ತು 20 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಇಡಿ. 20 ಮಿನಿಟ್ಸ್ ಆದಮೇಲೆ ರೆಸ್ಟ್ ಆದಮೇಲೆ ಚೆಕ್ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ನೋಡಿ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನಿಮಗೆ ಸಾಧಾರಣ ಒಂದು ದೊಡ್ಡ ಲೆಮನಷ್ಟು ನಿಂಬೆಹಣ್ಣಿನಷ್ಟು ತಗೊಂಡು ಕೈ ಮೇಲೆ ಫ್ಲ್ಯಾಟನ್ ಮಾಡಿಬಿಟ್ಟು ಸ್ವಲ್ಪ ಕೈ ಮೇಲೆ ಅಗಲ ಮಾಡಿ ನೀಡ್ ಮಾಡಿ ಫ್ಲ್ಯಾಟನ್ ಮಾಡಿ ಈಗ ಅದನ್ನು ಒಂಚೂರು ಬೇಕಾದರೆ ನೀವು ರೋಲಿಂಗ್ ಪಿನ್ನಿಂದ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು. ಒಂಚೂರೇ ಚೂರು ಲಟ್ಟಿಸ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗತ್ತಲ್ಲ, ನಾನು ಕೈಯಲ್ಲೇ ಮಾಡ್ತೀನಿ. ಬಟ್ ಇವಾಗ ನೋಡಿ ಅದು ಹಾ ಹೀಗೂ ಕೂಡ ಮಾಡ್ಬೋದು. ಇವಾಗ ಸ್ಟಫಿಂಗ್ ಇಡಿ, ಅದರಲ್ಲಿ ನಾವು ಮಾಡಿಟ್ಟಿದ್ದೆವಲ್ಲ ಬಾಲ್ಸು ಅದನ್ನು ಇಡಿ, ಮತ್ತು ಎಂಡ್ಸನ್ನೆಲ್ಲ ಹತ್ತಿರ ತೊಗೊಂಬನ್ನಿ. ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ತೆಗೆಯೋದೇ ಬೇಡ, ಎಕ್ಸ್ಟ್ರಾ ಇದ್ರೂ ಏನೂ ಪರವಾಗಿಲ್ಲ, ಇದು ದಪ್ಪಗೆ ಲಟ್ಟಿಸ್ಬೇಕಲ್ಲ ಅದರಿಂದ. ಈಗ ಹಿಟ್ಟಿನಲ್ಲಿ ಡಸ್ಟ್ ಮಾಡಿಬಿಟ್ಟು ನಿಮಗೆ ಸಾಧಾರಣ ಮೀಡಿಯಮ್ ಥಿಕ್ನೆಸ್ ಆದರೆ ಸಾಕು, ತುಂಬ ತೆಳು ಮಾಡಿಬಿಡಿ. ಸ್ಟಫ್ ಇದು ಸ್ಟಫ್ಡ್ ಪರೋಟ ಯಾವತ್ತೂ ತೆಳು ಇರಬಾರ್ದು, ದಪ್ಪಗೆ ಇರಬೇಕು. ಒಂದು 6 ಇಂಚ್ ಡಯಾಮೀಟ್ರ್ ಡೆಫಿನೆಟ್ಲಿ ಆಗುತ್ತೆ ಇದು ನೋಡಿ. ಈಗ ಇನ್ನೊಂದು ಸತ್ತಿ ಒಂದು ಜಸ್ಟ್ ಒಂದು ಫೈನಲ್ ಒಂದು ಟಚ್ ಕೊಡಿ ಅಲ್ಲಿಗೆ, ಸರಿ ಆಯ್ತು ನೋಡಿ. ಹೌದಾ, ಈಗ ಸ್ಕಿಲೆಟ್ ಬಿಸಿಯಾಗಿದೆ, ನಾನು ಇದ್ರ ಮೇಲೆ ಹಾಕಿದ್ದೀನಿ ಐರನ್ ಸ್ಕಿಲೆಟ್ ಮೇಲೆ. ಈಗ ಅದ್ರ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ ಹಾಕಿ ನೋಡಿ. ಈಗ ಕೆಳಗಡೆ ನಿಮಗೆ ಫರ್ಮ್ ಆಗಿದೆ ಅಂತ ಗೊತ್ತಾದರೆ ಸ್ವಲ್ಪ ಲೂಸನ್ ಮಾಡಿ ಅದನ್ನು ಫ್ಲಿಪ್ ಮಾಡಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಳ್ಳಿ, ಫಸ್ಟ್ ಲೋನಲ್ಲಿ ಇಡಿ, ಈಗ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ. ಕುಕ್ ಮಾಡಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬಿಟ್ಟು ಕುಕ್ ಮಾಡಬೇಕಾಗತ್ತೆ. ಈಗ ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ ಸೈಡ್ಸಿಗೆ, ಹಾಗೆ ಮಧ್ಯದಲ್ಲೂ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಬ್ರಷಿಂದ ಪೂರ್ತಿ ಎಲ್ಲ ಕಡೆಯೂ ಸಾರಿಸ್ಬಿಡಿ ಅದನ್ನ ಎಣ್ಣೆನ. ಓಕೆ, ಈಗ ಮತ್ತೆ ನೋಡಿಬಿಟ್ಟು ಒಂದು ಸತಿ ಫ್ಲಿಪ್ ಮಾಡಿ. ಯಾ ಪೂರ್ತಿ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಬಟ್ ನಿಮ್ಮ ಬರ್ನರ್ ಒಂದು ನೋಡ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ ಕೆಳಗಡೆಯಿಂದ ಇದಾಗಿದೆ, ಇವಾಗ ಒಂಚೂರು ಎಣ್ಣೆ ಈ ಕಡೆಯಿಂದ ಡೀಸೆಲ್ ಮಾಡ್ಕೊಳ್ಳಿ. ಮತ್ತು ಬ್ರಷ್ ಮಾಡಿಬಿಡಿ ಪೂರ್ತಿ, ಆವಾಗ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆಲ್ಲೇ ಕುಕ್ಕಾಗಿ ಬಂದುಬಿಡುತ್ತೆ. ಇವಾಗ ಪ್ರೆಸ್ಸರಿಂದ ಪ್ರೆಸ್ ಮಾಡಿ, ಪ್ರೆಸ್ಸರಿಂದ ಪ್ರೆಸ್ ಮಾಡಿದ್ರಿಂದ ನಿಮಗೆ ಪಫ್ ಅಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಕೆಳಗಡೆ ಇದು ಚೆನ್ನಾಗಿ ಕುಕ್ಕಾಗಿ ಬಂದುಬಿಡುತ್ತೆ. ಇವಾಗ ಟರ್ನ್ ಮಾಡಿದಾಗ ನೋಡಿ, ಫ್ಲಿಪ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ. ಹೌದಾ, ಇವಾಗ ನೋಡಿ ರೊಟ್ಟಿ ನೋಡಿ, ಹಾಗೆ ಜಸ್ಟ್ ಪ್ರೆಸ್ ಮಾಡ್ತಾ ಬನ್ನಿ, ಎಲ್ಲಿ ಹೋಲ್ ಇದೆಯೋ ಅಲ್ಲೊಂಚೂರು ಪ್ರೆಸ್ ಮಾಡಿದ್ರೆ ರೊಟ್ಟಿ ಪಫ್ ಅಪ್ ಆಗಿಬಿಡುತ್ತೆ. ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಪಫ್ ಅಪ್ ಆಯಿತು ನೋಡಿದ್ರಲ್ಲ, ಕಾಣ್ತಾ ಇದೆಯಲ್ಲ ನೋಡಿ, ಪೂರ್ತಿ ರೊಟ್ಟಿ ಪಫ್ ಅಪ್ ಆಯಿತು ನೋಡಿದ್ರಲ್ಲ. ಹಾಂ, ಇವಾಗ ಪಫ್ ಅಪ್ ಆಯಿತು ನೋಡಿ. ಈಗ ಫ್ಲಿಪ್ ಮಾಡಿ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿಬಿಡ್ತು. ಆಯ್ತು, ಈಗ ಎರಡೂ ಕಡೆ ತೋರಿಸಿದ್ದೀನಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ದಹಿ ಜೊತೆಗೆ ಅಂದರೆ ಮೊಸರು ಜೊತೆಗೆ ಒಂಚೂರು ಚಾಟ್ ಮಸಾಲ ಮತ್ತು ಮೆಣಸಿನ ಪುಡಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿದೆ ಇದು, ಏನದು ತುಂಬ ತುಂಬಾ ಚೆನ್ನಾಗಾಗಿದೆ ಸಾಫ್ಟಾಗಿಬಿಟ್ಟು. ಅದು ಲೇಯರ್ಸ್ ತೋರಿಸ್ತೀನಿ ನೋಡಿ, ಲೇಯರು ಬಂದಿದೆ ಎರಡು, ಅದರೊಳಗಡೆ ಸ್ಟಫಿಂಗ್ ಕಾಣ್ತಾ ಇದೆ, ಕಾಣ್ತಾ ಇದೆಯಲ್ಲ. ಇವಾಗ ಅದನ್ನು ಮೊಸರಲ್ಲೇ ಅದ್ಬಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಆ್ಯಕ್ಚುಲಿ ಪ್ಲೈನಾಗಿ ಜಸ್ಟ್ ಬಟರ್ ಇದ್ದರೆ ಸಾಕಿದ್ದಕ್ಕೆ ನೀವು ಬೇಕಂತಿಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೊಂದೆರಡು ಪರಾಠ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.